ಎಲೆಕ್ಷನ್ ಅಂತ ಬಂದ್ಬಿಟ್ರೆ ಎದೊಳಕ್ಕಾಗಲ್ಲ ಮುದ್ಕಿ ಕೈಲಿ ಅವ್ರನ್ನ ಆಟದಲ್ಲಿ ಬಂದು ಎತ್ತಾಕೊಂಡು ಎಲೆಕ್ಷನ್ ಹಾಕ್ಸಿಬಿಡ್ತಾರೆ ಓಟ್ನ. ಇದಕ್ ಮಾಡಕ್ಕಾಗಲ್ವಾ? ಪರಿಹಾರ ಅಂತ ಬಂದಾಗ ಲಿಸ್ಟ್ ಮಾಡ್ಕೊಂಡು ಕೊಡ್ತಾರೆ, ಓಟ್ ಹಾಕುವಾಗ ಮಾತ್ರ ಯಾರು ಇಲ್ಲ, ಗಾಡಿಲಿ ಸಾಯ್ತಾರೆ ಮುದ್ಕಿನ ಎತ್ಕೋಗಿ ಓಟ್ ಹಾಕ್ಸ್ಕೊಬಿಡ್ತಾರೆ. ದಿನಗೂಲಿ ನೌಕರರಿಗೆ, ಕಟ್ಟಡ ಕಾರ್ಮಿಕರಿಗೆ ಅಂದ್ಬಿಟ್ಟು ಎಲ್ಲರಿಗೂ ಬಿಡುಗಡೆ ಮಾಡಿದ್ರು. ಯಾರ ಕೈಗೆ ಹೋಗಿ ಜನಗೆ ತಲುಪೈತೆ ಅದರಲ್ಲಿ ಬ್ಯಾಡ್ಜ್ ಮಾಡಿಸಿರ್ಬೇಕು ಅಂತ ಕೇಳುತ್ತೆ. ಅವ್ರು ಹೋದ್ರೆ 3 ದಿನ 4 ದಿನ ಸುತ್ತಬೇಕು, ಅವ್ರ ಕೂಲಿ ಹೋಗುತ್ತೆ. ಯಾರು ಕೊಡ್ತಾರೆ? ಈ ಆಂಧ್ರ, ಮಹಾರಾಷ್ಟ್ರ, ಕೇರಳ, ತಮಿಳುನಾಡು ಮನೆ ಮನೆಯಲ್ಲಿ ದಿನಸಿ ಐಟಮ್ ಸುದಾ ಸಪ್ಲೈ ಮಾಡವ್ರೆ. ನಮ್ಮ ಕರ್ನಾಟಕದಲ್ಲಿ ಯಾರು ಸಪ್ಲೈ ಮಾಡ್ತಾವ್ರೆ? ಇವ್ರು ಕೇಳಿದ್ರೆ ಅವ್ರ ಮೇಲೆ ಚಾಡಿ ಹೇಳ್ತಾರೆ, ಅವ್ರು ಕೇಳಿದ್ರೆ ಇವ್ರ ಮೇಲೆ ಚಾಡಿ ಹೇಳ್ತಾರೆ. ಜನ ಕೈಗೋ ತಲುಪೋದು ಹೆಂಗೆ? ಕೇಳಕ್ ಚೆನ್ನಾಗಿರ್ತದೆ. ಇದೆಲ್ಲ ಬದಲಾವಣೆ ಆಗಬೇಕು ಅಂದ್ರೆ ಓದಿರುವಂತವ್ರು ರಾಜಕೀಯಕ್ಕೆ ಬರಬೇಕು, ತಿಳುವಳಿಕೆ ಇರುವಂತವ್ರು. ಜನರಿಗೆ ಯಾರು ಒಳ್ಳೇದು ಮಾಡ್ತಾರೆ ಆ ಸರ್ಕಾರ ಬರಲಿ ಸರ್. ಯಾವ್ದಾರು ಒಂದು ಗೌರ್ಮೆಂಟ್ ಕೆಲಸ ತಗೊಳ್ಳಿ, ನಮ್ಗೆ ಏಜ್ ಲಿಮಿಟ್ ಮಾಡ್ತಾರೆ, ಅದೇ ತರ ರಾಜಕೀಯಕ್ಕೆ ಮಾಡಲಿ. ನಮ್ಗೆ ಫಿಟ್ನೆಸ್ ಬೇಕು ಅಂತ ಕೇಳ್ತಾರೆ. ರಾಜಕೀಯದಲ್ಲಿ ಕೆಲವು ಜನಕ್ಕೆ ಕೂತ್ಕೊಂಡ್ರೆ ಎದಳಕ್ಕಾಗಲ್ಲ, ಎದಳಿದ್ರೆ ಕುಂತ್ಕೋಕ್ಕಾಗಲ್ಲ. ಅವ್ರ ರಾಜಕೀಯ ಮಾಡ್ತಾರೆ, ಅದಕ್ಕೆ ಬರೀ ದುಡ್ಡು ಮಾತ್ರ. ಇಷ್ಟು ಓದಿರ್ಬೇಕಂತ ಎಜುಕೇಶನ್ ಲಿಮಿಟ್ ಮಾಡಬೇಕು. ಓದ್ದಿರೋರು ಹೆಬ್ಬೆಟ್ಕೊಳ್ಳೋ ರಾಜಕೀಯದಲ್ಲಿ ಇದ್ದಾರೆ. ಒಬ್ಬ ರೋಗಿಗೆ ನೀವು ಬೆಡ್ ಕೊಡಲಿಲ್ಲ ಅಂದ್ರೆ ನಿಮ್ ಕೆಲಸ ಇಲ್ಲ, ಡಿಬಾರ್. ಆ ತರ ತರಬೇಕು ಕರ್ನಾಟಕದಲ್ಲೂ. ಜನಸಾಮಾನ್ಯರು ನಾವು ದಿನಕೂಲಿ ನೌಕರರು, ಆಟೋ ಚಾಲಕರು, ಆಟೋ ಓಡಿಸ್ತೀವಿ. 65 ರೂಪಾಯಿ ಇತ್ತು ಡೀಸೆಲು, 74 ರೂಪಾಯಿ ಪೆಟ್ರೋಲ್ ಇತ್ತು. ಈಗ ಇಲ್ಲಿ ಗಂಟ ತಂದು ನಿಲ್ಸವ್ರೆ ನಮಗೆ ದಿನ. ಇಲ್ಲಿ ಆಟೋ ಕಸ್ಟಮರ್ ಹತ್ರ ನಾವು ಹೆಂಗೆ ಚಾರ್ಜ್ ಕೇಳೋದು? ಈಗ 10 ರೂಪಾಯಿ ಇದ್ದ ಜಾಗದಲ್ಲಿ ನಾವು 20 ರೂಪಾಯಿ ಕೇಳಲೇಬೇಕು. ಕೇಳಿದ್ರೆ ಅವರು ಡೀಸೆಲ್ ಬಗ್ಗೆ, ಪೆಟ್ರೋಲ್ ಬಗ್ಗೆ ಹಳ್ಳಿ ಜನಕ್ಕೆ ಗೊತ್ತಿಲ್ಲ, ರೇಟ್ ಇಷ್ಟು ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ. ಏನು ಮಾಡ್ತಾರೆ? ಟವಲ್ ಹಾಕೊಂಡು ಲುಂಗಿ ಸುತ್ಕೊ ಬಂದ್ಬಿಡ್ತಾರೆ, ಬರ್ತಾರೆ, ಕುಂತ್ಕೋತಾರೆ. ಕೇಳಿದ್ರೆ ಈಗ 20 ಕೇಳಿದ್ರೆ ಯಾಕಪ್ಪ 20? ಡೀಸೆಲ್ ಇಷ್ಟಾಗತ್ತೆ ಅಂದರೆ ನರೇಂದ್ರ ಮೋದಿ ಅವ್ರು ಬೈತಾರೆ, ಜಾಸ್ತಿ ಮಾಡವ್ರೆ, ಎಲ್ಲ ನಮಗೆ ರಸಗೊಬ್ಬರನ ಜಾಸ್ತಿ ಮಾಡಿಬಿಟ್ಟವ್ರೆ, ಎಲ್ಲನ ಇದು ಗ್ಯಾಸ್ ಬೆಲೆ ಜಾಸ್ತಿ ಮಾಡಿಬಿಟ್ಟಾರೆ ಅಂದ್ಬಿಟ್ಟು ಎಲ್ಲದಕ್ಕೂ ಬೈತಾರೆ. ಡೀಸೆಲ್ ಪೆಟ್ರೋಲ್ ಬಗ್ಗೆನೂ ಬೈತಾರೆ. ನಾವು ಹೆಂಗೆ ಜೀವನ ಮಾಡೋದು? ಸರ್ಕಾರಕ್ಕೆ ಅಂದರೆ ಜನಸಾಮಾನ್ಯರಿಗೆ ತೊಂದರೆ ಕೊಡ್ದಂಗೆ, ದುಡ್ಡಿಟ್ಟರವ್ರಿಗೆ ಏನಾರು ಮಾಡ್ಕೊಳ್ಳಿ ಅಣ್ಣ. ಜನಸಾಮಾನ್ಯರಿಗೆ ಏನು ತೊಂದರೆ ಕೊಡ್ದಂಗೆ ಜೀವನ ಮಾಡ್ಕೋಗಂಗೆ ದಾರಿ ಮಾಡಿಕೊಟ್ರೆ ಸಾಕು. ಈಗ ನಮಗೆ 1250 ಕೋಟಿ ಬಿಡುಗಡೆ ಮಾಡಿದ್ರು ಆಟೋ ಚಾಲಕರಿಗೆ, ಅವ್ರಿಗೆ, ದಿನಗೂಲಿ ನೌಕರರಿಗೆ, ಕಟ್ಟಡ ಕಾರ್ಮಿಕರಿಗೆ ಅಂದ್ಬಿಟ್ಟು ಎಲ್ಲರಿಗೂ ಬಿಡುಗಡೆ ಮಾಡಿದ್ರು. ಯಾರ ಕೈಗೆ ಹೋಗಿ ಜನಗೆ ತಲುಪೈತೆ? ಯಾರಿಗೂ ಹೋಗಿ ತಲುಪಿಲ್ಲ. ಅದರಲ್ಲಿ ಅಪ್ಲೈ ಮಾಡಿದ್ರೆ ಅದರಲ್ಲಿ ಇನ್ನೊಂದು ಆಪ್ಷನ್ ಕೇಳುತ್ತೆ, ನೀ ಬ್ಯಾಡ್ಜ್ ಮಾಡಿಸಿರ್ಬೇಕು ಅಂತ ಕೇಳುತ್ತೆ. ಬ್ಯಾಡ್ಜ್ ಮಾಡಿಸ್ಕೊಂಡಿರೋರು ಯಾರೂ ಇಲ್ಲ, ರೇರು. ಅವ್ರ ಕೆಲಸ ಬಿಟ್ಬಿಟ್ಟು ಹೋಗ್ಬೇಕು, ಹೋಗಿ ಮಾಡಿಸ್ಕೊತಾರ? ಅವ್ರು ಹೋದ್ರೆ 3 ದಿನ 4 ದಿನ ಸುತ್ತಬೇಕು, ಅವ್ರ ಕೂಲಿ ಹೋಗುತ್ತೆ. ಯಾರು ಕೊಡ್ತಾರೆ? 3 ದಿನ ಕೂಲಿ ಹೋದ್ರೆ 300 ರೂಪಾಯಿ ಹೋಯ್ತು ಇವ್ರಿಗೆ. ಯಾರು ಕೊಡ್ತಾರೆ ಇವ್ರಿಗೆ? ಹಂಗಾಗಿ ಯಾರು ಹೋಗಲ್ಲ, ಏನು ಮಾಡಿಸ್ಕೊಳ್ಳಲ್ಲ. ಸರ್ಕಾರನೇ ಈ ಚಾಲಕರಿಗೆ ಏನಾರು ಮಾಡಿಕೊಡುವಂಗೆ, ಈಸಿಯಾಗಿ ಮಾಡಿಕೊಡುವಂಗೆ ಬಂದು ಚಾಲಕರಿಗೆ ಬಂದು ಮಾಡಿಕೊಡ್ಬೇಕು. ಹತ್ತಿರದಲ್ಲಿ ನಿಯರೆಸ್ಟಲ್ಲೇ ಮಾಡಿ ಜನಗಳಿಗೆ ಅನುಕೂಲ ಆಗುವಂಗೆ ಮಾಡಿಕೊಡ್ಬೇಕು. ಮೂರನೇ ಎಲೆ ಈಗ ಆಲ್ರೆಡಿ ವಿಶ್ವಸಂಸ್ಥೆಯವರು ಮಾಹಿತಿ ಕೊಟ್ಟವರೆ 3ನೇ ಎಲೆ ಬರುತ್ತೆ ಅಂತ. ಏನು ಕ್ರಮ ತಗೊಳ್ಳಲ್ಲ, ಏನೂ ಇಲ್ಲ. ಏನು ಈಗ ನೀವು ಸಾಮಾಜಿಕ ಅಂತರ ಕಾಯ್ಕೊಳ್ಳಿ, ಮಾಸ್ಕ್ ಹಾಕ್ಕೊಳ್ಳಿ, ಇದನ್ನು ಮಾತ್ರ ಹೇಳ್ತಾರೆ. ಏನಾರ ಪರಿಹಾರ ಕೊಟ್ಟಿದ್ದಾರೆ ಜನಕ್ಕೆ? ಏನೂ ಕೊಡಲಿಲ್ಲ. ಈ ಆಂಧ್ರ, ಮಹಾರಾಷ್ಟ್ರ, ಕೇರಳ, ತಮಿಳುನಾಡು ಮನೆ ಮನೆಯಲ್ಲಿ ದಿನಸಿ ಐಟಮ್ ಸುದ ಸಪ್ಲೈ ಮಾಡವ್ರೆ. ಆಯಾ ಇದರಲ್ಲಿ ಯಾರು ಡಿವಿಷನಲ್ಲಿ ವರ್ಕ್ ಮಾಡ್ತಾರೆ, MLCಗಳು, MPಗಳು ಎಲ್ಲ ಇದು ತೊಗೊಂಡು ಸಪ್ಲೈ ಮಾಡವ್ರೆ. ನಮ್ಮ ಕರ್ನಾಟಕದಲ್ಲಿ ಯಾರು ಸಪ್ಲೈ ಮಾಡ್ತಾವ್ರೆ? ಯಾರು ಏನು ಮಾಡ್ತಾ ಇಲ್ಲ. ಸುಮ್ಮನೆ ಅವ್ರ ಮೇಲೆ ಇವ್ರು ದೂರ್ತಾರೆ, ಇವ್ರ ಮೇಲೆ ಅವ್ರು ದೂರ್ತಾರೆ. ಜನಕ್ಕೈಗೆ ಯಾರಿಗೂ ಏನು ಹೋಗಿ ತಲುಪೈತೆ? ಏನೋಗಿ ತಲುಪೈತೆ? ಇವ್ರು ಕೇಳಿದ್ರೆ ಅವ್ರ ಮೇಲೆ ಚಾಡಿ ಹೇಳ್ತಾರೆ, ಅವ್ರು ಕೇಳಿದ್ರೆ ಇವ್ರ ಮೇಲೆ ಚಾಡಿ ಹೇಳ್ತಾರೆ. ಜನಕೈಗೆ ಹೋಗಿ ತಲುಪೋದು ಹೆಂಗೆ? ಬರೀ ಹೇಳ್ತಾನೆ ಇದ್ರೆ ಜನಕೈಗೆ ಯಾರು ಕೊಡೋರು ಹೋಗಿ? ಅವ್ರ ಮೇ ಕೇಳಕ್ಕೆ ಚೆನ್ನಾಗಿರ್ತದೆ, ಕೇಳೋಕ್ಕೆ ಚೆನ್ನಾಗಿದೆ, ಓ ಚೆನ್ನಾಗಿ ಹೇಳ್ತಾವ್ರಿ ಅವರು ಅಂತ. ಆ ಜನಕೈಗೆ ಏನು ತಲುಪ್ತಾ ಇಲ್ಲ. ಸರ್ಕಾರ ಅಂದರೆ ಸರ್, ಜನರಿಗೆ ಯಾರು ಒಳ್ಳೇದು ಮಾಡ್ತಾರೆ ಆ ಸರ್ಕಾರ ಬರಲಿ ಸರ್. ಇವ್ರು ಬಂದರೆ ಒಳ್ಳೇದು ಮಾಡ್ತಾರೆ, ಅವ್ರು ಬಂದರೆ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಾರೆ. ಏನೂ ಬದಲಾವಣೆ ಆಗಿಲ್ಲ. ಈಗ ಕಾಂಗ್ರೆಸ್ 74 ವರ್ಷ ಆಳ್ವಿಕೆ ಮಾಡೈತೆ, ಜನಸಾಮಾನ್ಯರು ಹಂಗೆ ಇದ್ದಾರೆ. ಈಗ BJP ಬಂದರೆ ಸರಿ ಹೋಗುತ್ತೆ ಅಂತಾರೆ, BJP ಬಂದಮೇಲೆ ಎಲ್ಲ ಗಗನಕ್ಕೆ ಹೋಗೈತೆ, BJP ಬಂದರೆ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು. ಕಮ್ಮಿ ಏನೂ ಆಗಿಲ್ಲ, ಜಾಸ್ತಿನೇ ಆಗೈತೆ. ಯಾವ ಸರ್ಕಾರ ಈ ಸರ್ಕಾರ ಅಂತ ನಾವು ಏನು ದೂರ್ತಾ ಇಲ್ಲ. ಏನು ಗೊತ್ತಾ, ಜನಸಾಮಾನ್ಯರು ಬದುಕಬೇಕು, ಈಸಿಯಾಗಿ ಜೀವನ ಮಾಡಬೇಕು. ಆ ಥರ ಸರ್ಕಾರ ಆ ಥರ ಜನ ಬರಬೇಕು ಅಷ್ಟೇ. ಅಂದರೆ ಇದೆಲ್ಲ ಬದಲಾವಣೆ ಆಗಬೇಕು ಅಂದರೆ ಓದಿರುವಂಥವ್ರು ರಾಜಕೀಯಕ್ಕೆ ಬರಬೇಕು, ತಿಳುವಳಿಕೆ ಇರುವಂಥವ್ರು. ಈಗ ನೋಡಿ ನಮಗೆ ಈಗ ಯಾವ್ದಾರು ಒಂದು ಗೌರ್ಮೆಂಟ್ ಕೆಲಸ ತೊಗೊಳ್ಳಿ, ನಮಗೆ ಏಜ್ ಲಿಮಿಟ್ ಮಾಡ್ತಾರೆ 35 ವರ್ಷ ಇರಬೇಕು, 25 ವರ್ಷ ಇರಬೇಕು ಅಂತ. ಅದೇ ಥರ ರಾಜಕೀಯಕ್ಕೆ ಮಾಡಲಿ ಅಲ್ವಾ? ನಮಗೆ ಎಲ್ಲ ತಿಳುವಳಿಕೆ ಬರುತ್ತೆ, ನಮಗೆ ಫಿಟ್ನೆಸ್ ಬೇಕು ಅಂತ ಕೇಳ್ತಾರೆ. ಈಗ ರಾಜಕೀಯದಲ್ಲಿ ಕೆಲವು ಜನಕ್ಕೆ ಕೂತ್ಕೊಂಡ್ರೆ ಎದಳಕ್ಕಾಗಲ್ಲ, ಎದಳಿದ್ರೆ ಕುಂತ್ಕೋಕ್ಕಾಗಲ್ಲ. ಅವ್ರು ರಾಜಕೀಯ ಮಾಡ್ತಾರೆ, ಅದಕ್ಕೆ ಬರೀ ದುಡ್ಡು ಮಾತ್ರ. ಇದಕ್ಕೆ ಹಂಗೆ ಮಾಡಬೇಕು. ಇಷ್ಟು ಓದಿರ್ಬೇಕಂತ ಎಜುಕೇಷನ್ ಲಿಮಿಟ್ ಮಾಡಬೇಕು. ಎಜುಕೇಷನ್ ಓದಿರೋರು ಹೆಬ್ಬೆಟ್ಕೊಳ್ಳೋ ರಾಜಕೀಯದಲ್ಲಿದ್ದಾರೆ. ಓದಿರೋರು ಬಂದರೆ ತಿಳುವಳಿಕೆ ಅಂದರೆ ಜನಕ್ಕೆ ಒಳ್ಳೇದು ಮಾಡ್ತಾರೆ. ತಿಳುವಳಿಕೆನೇ ಇಲ್ಲ, ರಾಜಕೀಯ ದುಡ್ಡು ಮಾಡಿಕೊಂಡು ರಾಜಕೀಯ ಮಾಡ್ತಾರೆ. ಸರ್ಕಾರಕ್ಕೆ ನಾವು ಹೇಳೋದಂದರೆ ಸರ್, ಜನಸಾಮಾನ್ಯರಿಗೆ ಭಾಳ ತೊಂದರೆ ಆಗ್ತಿದೆ. ಈಗಿನ ಸರ್ಕಾರ ಹೇಗಿದೆ ಅಂದರೆ, ದುಡ್ಡಿರೋರು ಜೀವನ ಮಾಡಬೇಕು, ಇಲ್ದವ್ರು ಸತ್ತಾಗ್ಬಿಡ್ಬೇಕು, ಆ ಲೆವೆಲಲ್ಲಿ ಇದೆ. ದುಡ್ಡಿರೋನ್ ಜೀವನ ಮಾಡ್ಬೇಕು, ಯಾರಿಗೂ ಏನೂ ಪರಿಹಾರ ಕೊಟ್ಟಿಲ್ಲ, ಏನೂ ಬಂದು ಸೇರಿಲ್ಲ. ದುಡ್ಡಿರೋನ್ ಜೀವನ ಮಾಡಬೇಕಷ್ಟೇ, ದುಡ್ಡಿಲ್ದವ್ರು ಮನೇಲೇ ಇರಬೇಕು, ಆ ಥರ ನಡೀತೈತೆ. ಅದನ್ನ ಬದಲಾವಣೆ ಮಾಡಬೇಕಷ್ಟೇ.
ಏನಾರ ಪರಿಹಾರ ಕೊಡಬೇಕು ಜನಕ್ಕೆ ನೇರವಾಗಿ. ಈಗ ಒಂದು ಉದಾಹರಣೆ ಗೊತ್ತಾ, ಎಲೆಕ್ಷನ್ ಅಂತ ಬಂದುಬಿಟ್ರೆ, ಎಲೆಕ್ಷನ್ ಬರುತ್ತೆ ಅಲ್ವಾ, ಎಲೆಕ್ಷನ್ ಬಂದರೆ ಏನು ಮಾಡ್ತಾರೆ, ಎದೊಳಕ್ಕಾಗಲ್ಲ ಮುದುಕಿ ಕೈಲಿ, ಅವ್ರನ್ನ ಆಟದಲ್ಲಿ ಬಂದು ಎತ್ತಾಕೊಂಡವ್ರು ಎಲೆಕ್ಷನ್ ಹಾಕ್ಸಿಬಿಡ್ತಾರೆ ಓಟ್ನ. ಆವಾಗ ಮಾತ್ರ ಎಲ್ಲ ಡಿವಿಷನಲ್ಲಿ ಎಷ್ಟು ಜನ ಅವರೇ ಅಂತ ಮಾಹಿತಿ ಗೊತ್ತಾಗ್ಬಿಡುತ್ತೆ ಸರ್ಕಾರಕ್ಕೆ. ಈ ಅನುದಾನಗಳು ಏನಾರ ಬಂದರೆ ಸರ್ಕಾರಕ್ಕೆ ಇದು ಗೊತ್ತಾಗಲ್ವಾ? ಗ್ರಾಮ ಪಂಚಾಯತಿ ಮುಖಾಂತರ ಹಂಚ್ಬೋದಲ್ವಾ? ಮನೆ ಮನೆಗಳಿಗೆ ಎಲ್ಲನೂ ಹಂಚ್ಬೋದಲ್ವಾ? ಎಷ್ಟು ಇಷ್ಟು ಈ ಮನೇಲಿ ಇಷ್ಟು ಜನ ಇದ್ದಾರೆ, ಇಷ್ಟು ಜನ ಅವರೇ, ಇವ್ರಿಗೆ ಇಷ್ಟೇ ಕೊಡಬೇಕು ಅಂದ್ಬಿಟ್ಟು ಆವಾಗ ಗೊತ್ತಾಗಲ್ವಾ? ಓಟ್ ಬಂದಾಗ ಮಾತ್ರ ಸಾಯ್ತಾರೋ ಮುದುಕಿನ ಎತ್ಕೊಂಡಾಗಿ ಆಟೋದಲ್ಲಿ ಓಟ್ ಹಾಕ್ಸ್ಕೊಬಿಡ್ತಾರೆ. ಇದಕ್ಕೆ ಮಾಡೋಕ್ಕಾಗಲ್ವಾ? ಪರಿಹಾರ ಅಂತ ಬಂದಾಗ ಅವ್ರು ಲಿಸ್ಟ್ ಮಾಡ್ಕೋತಾರೆ, ಲಿಸ್ಟ್ ಮಾಡ್ಕೊಂಡು ಕೊಡ್ತಾರೆ. ಓಟ್ ಹಾಕುವಾಗ ಮಾತ್ರ ಯಾರೂ ಇಲ್ಲ, ಗಾಡೀಲಿ ಸಾಯ್ತಾರೋ ಮುದುಕಿನ ಎತ್ಕೋಗಿ ಓಟ್ ಹಾಕ್ಸ್ಕೊಬಿಡ್ತಾರೆ. ದುಡ್ಡು ಬಂದಾಗ ಇಲ್ಲ, ನೀನು ಹತ್ತರ್ಬೇಕು, ಅವ್ರನ್ನ ಕರ್ಕೊಬರ್ಬೇಕು, ಇವ್ರು ಇಂಪ್ಲೂಯೆನ್ಸು ಇದೆ ಬರೀ. ಹಾಂ, ಈಗ ಜಗನ್ಮೋಹನ್ ರೆಡ್ಡಿ ತಗೊಳ್ಳಿ, ಏನು ಮಾಡೋರು ಹೇಳಿ, ಒಬ್ಬ ರೋಗಿಗೆ ನೀವು ಬೆಡ್ ಕೊಡಲಿಲ್ಲ ಅಂದರೆ ನಿಮ್ಮ ಕೆಲಸ ಇಲ್ಲ ಡಿಬಾರ್ ಅಂತ ಹೇಳವ್ರೆ. ಆ ಥರ ತರಬೇಕು ಕರ್ನಾಟಕದಲ್ಲೂ, ಪ್ರತಿಯೊಂದು ಕೆಲಸಕ್ಕೂ ನಿಮ್ಮ ಕೆಲಸ ಏನದ ಅವ್ರವ್ರು ಮಾಡಬೇಕು, ಆ ಥರ ನಿಯಮಗಳನ್ನು ತರಬೇಕು, ಆ ಥರ ರೂಲ್ಸ್ ತರಬೇಕು. ನಿನ್ನ ಕೆಲಸ ನೀನು ಮಾಡಲಿ ಅಂದರೆ ನಿನ್ನ ಕೆಲಸಕ್ಕೆ ಬೇಡ, ತೆಗ್ದಾಕ್ತೀವಿ ನಿನ್ನ ಅನ್ನೋ ಥರ ರೂಲ್ಸ್ ತರಬೇಕು.